ಶಿರ್ಡಿ ಸಾಯಿಬಾಬಾ ಮಂದಿರಕ್ಕಿರುವ ರೈಲಿನ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಶಿರ್ಡಿ ಸಾಯಿಬಾಬಾ ಮಂದಿರ ಹತ್ತಿರದ ರೈಲ್ವೆ ಸ್ಟೇಷನ್ಗಳ ಬಗ್ಗೆ ನಾವು ಇದರ ಹಿಂದೆ ಒಂದು ವಿಡಿಯೋ ಮಾಡಿದ್ದೇವೆ, ಮತ್ತೆ ಶಿರ್ಡಿಗೆ ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಹಲವಾರು ವಿಡಿಯೋಗಳನ್ನ ಮಾಡಿದ್ದೇವೆ. ಇವತ್ತು ನಾವು ಈ ವಿಡಿಯೋದಲ್ಲಿ ಶಿರ್ಡಿಗಿರೋ ಒಂದು ಎರಡು ರೈಲುಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಬೆಂಗಳೂರು ಇದ್ರ ಬಗ್ಗೆ ಇನ್ನಷ್ಟು ನೋಡೋ ಮೊದಲಿಗೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಶಿರ್ಡಿ ಸಾಯಿಬಾಬಾ ಮಂದಿರಕ್ಕೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳನ್ನ ಇಲ್ಲಿ ನಾವು ಕೊಟ್ಟಿದ್ದೇವೆ. ಸಾಯಿನಗರ್ ಶಿರ್ಡಿ ರೈಲ್ವೆ ಸ್ಟೇಷನ್ ಇದೆ, ಇದೆ ಹತ್ತಿರದ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ಗೆ ಕರ್ನಾಟಕದಿಂದ ನಾವು ಎರಡು ರೈಲುಗಳ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ಮೊದಲಿಗೆ ನಾವು ನೋಡ್ತಾ ಇರೋ ಟ್ರೈನ್ ಮೈಸೂರಿಂದ ಹೊರಡೋ ಟ್ರೈನ್ ಇದು. ಇದು ಪ್ರತಿ ಸೋಮವಾರ ಎರಡು ಟ್ರೈನ್ ಮೈಸೂರಿಂದ. ಇದು ಬೆಂಗಳೂರಾಗಿ ಹೋಗೋ ಟ್ರೈನ್. ಬೆಂಗಳೂರು ಅಲ್ಲದೆ ಹಲವಾರು ರೈಲ್ವೆ ಸ್ಟೇಷನ್ಗಳಾಗಿ ಹೋಗ್ತದೆ. ಮೈಸೂರಿಂದ 5:20 ಹೊರಡುತ್ತದೆ, ಸೋಮವಾರ ಬೆಳಿಗ್ಗೆ 5:20 ಹೊರಡುತ್ತದೆ. 6 ಗಂಟೆಗೆ ಮಂಡ್ಯವನ್ನು ಹೋಗಿ ತಲುಪುತ್ತದೆ, 6:06. ಕೆಂಗೇರಿನ 7:16. ಅದೇ KSR ಬೆಂಗಳೂರಿನ ಬಂದು ತಲುಪುವಾಗ 8 ಗಂಟೆ ಆಗ್ತದೆ. ಯಶವಂತಪುರನ 8:15 ಬಂದು ತಲುಪ್ತದೆ. ತುಮಕೂರನ್ನ ರಾತ್ರಿ ಬೆಳಿಗ್ಗೆ 9:05 ಬಂದು ತಲುಪ್ತದೆ. ಅರಸೀಕರಿನ ಬೆಳಿಗ್ಗೆ 10:45 ಬಂದು ತಲುಪ್ತದೆ. ಬೀರೂರ್ನ 11:25 ಬಂದು ತಲುಪ್ತದೆ. ಬೀರೂರ್ನ 12:13 ಬಂದು ತಲುಪ್ತದೆ ಮಧ್ಯಾಹ್ನ. ರಾಯಬಾಗ್ನ ಬಂದು ತಲುಪುವಾಗ ಮಧ್ಯಾಹ್ನ 1:55. ಅದೇ ಬಳ್ಳಾರಿನ ಹೋಗಿ ತಲುಪುವಾಗ 4:10. ಹೊಸಪೇಟಿನ ಬಂದು ತಲುಪುವಾಗ 5:50. ಕೊಪ್ಪಳನ 6:28 ಹೋಗಿ ತಲುಪ್ತದೆ. ಗದಗ್ನ 7:35 ಹೋಗಿ ತಲುಪ್ತದೆ. ಬಾದಾಮಿನ ಹೋಗಿ ತಲುಪುವಾಗ ರಾತ್ರಿ 9:09 ಆಗಿರ್ತದೆ. ಬಾದಾಮಿನ ಹೋಗಿ ತಲುಪುವಾಗ ಬಾಗಲಕೋಟೆನ ಹೋಗಿ ತಲುಪುವಾಗ ರಾತ್ರಿ 9:33 ಆಗಿರ್ತದೆ. ವಿಜಯಪುರನ ರಾತ್ರಿ 12:05 ಹೋಗಿ ತಲುಪ್ತದೆ. ಈ ರೀತಿಯಲ್ಲಿ ಮುಂದೆ ಇದು ಸೋಲಾಪುರ ಅಹಮದ್ನಗರ ಆಗಿ ಸಾಯಿನಗರ್ ಶಿರಡಿ ರೈಲ್ವೆ ಸ್ಟೇಷನ್ ಹೋಗಿ ತಲುಪ್ತದೆ. ಕರ್ನಾಟಕದಿಂದ ಈ ಎಲ್ಲ ರೈಲ್ವೆ ಸ್ಟೇಷನ್ಗಳಿಂದ ನೀವು ಈ ಟ್ರೈನ್ ಮೂಲಕ ಹೋಗಬಹುದಾಗಿದೆ. ಮೈಸೂರು, ಮಂಡ್ಯ, ಕೆಂಗೇರಿ, KSR, ಬೆಂಗಳೂರು, ಯಶವಂತಪುರ, ತುಮಕೂರು, ಅರಸೀಕೆರೆ, ಬೀರೂರು, ಈ ರೀತಿ ಚಿತ್ರದುರ್ಗ, ರಾಯಬಾಗ್, ಬಳ್ಳಾರಿ, ಹೊಸಪೇಟೆ, ಈ ರೂಟಲ್ಲಿ ಹೋಗ್ತದೆ. ಈ ರೈಲ್ವೆ ಸ್ಟೇಷನ್ ಅವರೆಲ್ಲ ನೀವು ಇದೇ ಟ್ರೈನ್ ಮೂಲಕವೇ ಹೋಗಬಹುದಾಗಿದೆ. ಪ್ರತಿ ಸೋಮವಾರ ಈ ಟ್ರೈನ್ ಇರ್ತದೆ. ಸೋಮವಾರ ಬೆಳಿಗ್ಗೆ 5:20 ಹೊರಟು ಮೈಸೂರಿಂದ ಮಂಗಳವಾರ ಬೆಳಿಗ್ಗೆ 11:10 ಹೋಗಿ ನೀವು ಸಾಯಿನಗರ್ ಶಿರಡಿ ರೈಲ್ವೆ ಸ್ಟೇಷನ್ ತಲುಪ್ತೀರಾ. ಟಿಕೆಟ್ ಪ್ರೈಸ್ ಬಗ್ಗೆ ನೋಡೋದಾದ್ರೆ 600 ರೂಪಾಯಿ ಇರ್ತದೆ ಸ್ಲೀಪರ್ ಕೋಚ್ ಆದರೆ. ಅದೇ CCL ಆದರೆ 1290 ರೂಪಾಯಿ ಆಗ್ತದೆ. ಥರ್ಡ್ ACL ಆದರೆ 1575, ಸೆಕೆಂಡ್ ACL ಆದರೆ 2525, ಫಸ್ಟ್ ACL ಆದರೆ 3820 ರೂಪಾಯಿ ಬೇಕಾಗ್ತದೆ. ಈ ರೀತಿಯಲ್ಲಿ ಇದರ ಟಿಕೆಟ್ ಪ್ರೈಸ್ ಇದೆ. ಅಲ್ಲಿಂದ ರಿಟರ್ನ್ ಮಂಗಳವಾರ ರಾತ್ರಿ 11:55 ಸಾಯಿನಗರ್ ಶಿರಡಿ ರೈಲ್ವೆ ಸ್ಟೇಷನ್ನಿಂದ ಹೊರಡುತ್ತದೆ. ಮೈಸೂರಿನ ಬಂದು ತಲುಪುವಾಗ ಗುರುವಾರ ಆಗಿರ್ತದೆ ಇದು. 25 ಗಂಟೆಗಳ ಜರ್ನಿ ಇರ್ತದೆ. ಮಂಗಳವಾರ ಬೆಳಿಗ್ಗೆ 11:10 ತಲುಪಿರ್ತದೆ ನೋಡಿ. ಅದೇ ದಿನ ರಾತ್ರಿ ನಿಮಗೆ ರಿಟರ್ನ್ ಇರ್ತದೆ. ಹಾಗಾಗಿ ನೀವು ಅದೇ ದಿನ ಅದೇ ಟ್ರೈನಲ್ಲಿ ಹೋಗಿ ಬರ್ತೀರಾದರೆ ಬೇಗ ನಿಮಗೆ ದರ್ಶನ ಆದರೆ ನೀವು ಅದೇ ಟ್ರೈನಲ್ಲಿ ಹೋಗಿ ಬರ್ಬೋದು. ಈಗ ನಾವು ಇನ್ನೊಂದು ಟ್ರೈನ್ ಬಗ್ಗೆ ನೋಡೋಣ. ಇದು ಬುಧವಾರ ಇರೋ ಟ್ರೈನು. ಬುಧವಾರ ಕೃಷ್ಣರಾಜಪುರಮಿಂದ ಹೊರಡೋ ಟ್ರೈನ್. ಕೃಷ್ಣರಾಜಪುರಮಿಂದ ಮಧ್ಯಾಹ್ನ 3:35 ಹೊರಡ್ತದೆ ಈ ಟ್ರೈನ್. ಬುಧವಾರ ಮಧ್ಯಾಹ್ನ 3:35 ಹೊರಟು ಗುರುವಾರ ಬೆಳಿಗ್ಗೆ 11:10 ಹೋಗಿ ರೀಚ್ ಆಗ್ತದೆ. ಸ್ಲೀಪರ್ ಕೋಚ್ ಆದರೆ 525, ಅದು ಥರ್ಡ್ AC ಆದರೆ 1380, ಸೆಕೆಂಡ್ AC ಆದರೆ 1965 ರೂಪಾಯಿ ಆಗ್ತದೆ. ಮಂಗಳವಾರ ಬುಧವಾರ ಹೊರಟು ನೀವು ಗುರುವಾರ ಹೋಗಿ ತಲುಪಿರ್ತೀರ. ಕೃಷ್ಣರಾಜಪುರಂ ಆದಮೇಲೆ ಯಲಹಂಕಾಗಿ ಹೋಗ್ತದೆ ಇದು ಮುಂದೆ. ಈ ಟ್ರೈನ್ ಮುಂದೆ ರಿಟರ್ನ್ ಯಾವಾಗಿದೆ ಅಂತ ನೋಡೋದಾದರೆ ಶುಕ್ರವಾರ ರಿಟರ್ನ್ ಇದೆ ಈ ಟ್ರೈನ್. ಶುಕ್ರವಾರ ಬೆಳಿಗ್ಗೆ 8:25 ಹೊರಟು ಕೃಷ್ಣರಾಜಪುರಂ ರೈಲ್ವೆ ಸ್ಟೇಷನ್ ಬಂದು ತಲುಪುವಾಗ 3:23 ಆಗಿರ್ತದೆ. ಶನಿವಾರ ಬೆಳಿಗ್ಗೆ 3:23 ಬಂದು ತಲುಪ್ತೀರಾ, ಶನಿವಾರ ಬೆಳಿಗ್ಗೆನೆ ಬಂದು ತಲುಪ್ತೀರಾ. ಈ ರೀತಿಯಲ್ಲಿ ಈ ಟ್ರೈನ್ ಮೂಲಕ ಹೋಗಿ ಬರಬಹುದಾಗಿದೆ. ಹೋಗೋ ಟ್ರೈನ್, ಬರೋ ಟ್ರೈನ್ ಎರಡರ ಬಗ್ಗೆನೂ ಕೂಡ ಕೊಟ್ಟಿದ್ದೇವೆ. ಇನ್ಯಾವ ಟ್ರೈನ್ಗಳು ಕರ್ನಾಟಕದಿಂದ ಇದ್ದಾವೆ ಅಂತ ನಾವು ಚೆಕ್ ಮಾಡಿ ಇನ್ನೊಮ್ಮೆ ವಿಡಿಯೋ ಮಾಡ್ತೇವೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.